ಸಾರ್ವಜನಿಕರು ಅವರಿಗೆ ಶುಭ ಹಾರೈಸಿ ಸಾರ್ವಜನಿಕರು ಕೂಡ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ ಅಂತ ಇನ್ವೈಟ್ ಮಾಡ್ತೇನೆ. ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಳೆ ಚಂದಾಪುರ ಗ್ರಾಮದ ಸಮೀಪವಿರುವ ಸನ್ ಪ್ಯಾಲೇಸ್ ಕಲ್ಯಾಣ ಮಂಟಪದ ಸಮೀಪದಲ್ಲಿ ಕೋಗೂರು ಬಿಎಂ ರಾಜೇಂದ್ರರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಕೋಮಕಿ ಎಲೆಕ್ಟ್ರಿಕ್ ಬೈಕ್ ಮಳಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ವಿನೋದ್ ಎಂಟರ್ಪ್ರೈಸಸ್ ಹಾಗೂ ಬಿಎಂಆರ್ ಸುಪ್ರೀಂ ಎಲೆಕ್ಟ್ರಾನಿಕ್ ಮೋಟರ್ಸ್ನ ಮಾಲೀಕರಾದ ಕೂಗೂರು ಬಿಎಂ ರಾಜೇಂದ್ರರವರು ಮಾತನಾಡಿ, ಕೋಮಕ್ಕಿ ಎಲೆಕ್ಟ್ರಿಕ್ ಬೈಕ್ಗಳು ಜಪಾನ್ ದೇಶದ್ದಾಗಿದ್ದು ಕೋಮಕ್ಕಿ ಎಲೆಕ್ಟ್ರಿಕ್ ಬೈಕ್ಗಳು ಉತ್ತಮ ಮೈಲೇಜ್ ಹಾಗೂ ಆಕರ್ಷಕ ಬೆಲೆಗೆ ದೊರೆಯಲಿದೆ ಎಂದರು. ಇನ್ನು ಕೋಮಕ್ಕಿ ಎಲೆಕ್ಟ್ರಿಕ್ ಬೈಕ್ನ ಶೋರೂಮ್ ಅನ್ನು ಈಗಾಗಲೇ ಸರ್ಜಾಪುರದಲ್ಲಿ ಪ್ರಾರಂಭಿಸಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಇನ್ನಷ್ಟು ಬ್ರಾಂಚ್ಗಳನ್ನು ಪ್ರಾರಂಭಿಸಿ ಸಾರ್ವಜನಿಕರಿಗೆ ಮತ್ತಷ್ಟು ಸೇವೆ ನೀಡಬೇಕು ಎಂಬುವ ಉದ್ದೇಶದಿಂದ ಹಳೆ ಚಂದಾಪುರ ಬಳಿ ಇನ್ನೊಂದು ಘಟಕವನ್ನು ಪ್ರಾರಂಭಿಸಿದ್ದೇವೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೂಗೂರು ಬಸವರಾಜ್ ಸೇರಿದಂತೆ ಸ್ಥಳೀಯ ಮುಖಂಡರು, ಜನಪ್ರತಿನಿಧಿಗಳು, ಗಣ್ಯರು ರಾಜೇಂದ್ರರವರಿಗೆ ಶುಭ ಹಾರೈಸಿದರು. ಕೂಗೂರು ರಾಜೇಂದ್ರ ಅವರು ಹೊಸ ಒಂದು ಶೋರೂಮ್ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅಂತ ಈಗೆಲ್ಲ ಎಲೆಕ್ಟ್ರಿಕ್ ವಾಹನಕ್ಕೆಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಪ್ರಮೋಟ್ ಮಾಡ್ತಾ ಇದೆ.
ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತಾ ಇದೆ. ಮತ್ತು ಇನ್ನು ಮುಂದಕ್ಕೆ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳು ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ, ಎಲ್ಲ ಭಾಗದಲ್ಲೂ ಕೂಡ ಬರುತ್ತೆ. ಕಾರಣ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಇವತ್ತು ಈ ಒಂದು ಪ್ರಾರಂಭೋತ್ಸವದಲ್ಲಿ ರಾಜೇಂದ್ರ ಅವರಿಗೆ ಶುಭ ಹಾರೈಸಿ ಸಾರ್ವಜನಿಕರು ಕೂಡ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ನಮ್ಮ ಗೆಳೆಯರಾದಂಥ ಕೂಗು ರಾಜೇಂದ್ರ ಅವರು ಬಿ ಎಮ್ ಆರ್ ಎಲೆಕ್ಟ್ರಿಕ್ ಶೋರೂಮನ್ನು ಓಪನ್ ಮಾಡಿದ್ದಾರೆ. ಆ ಒಂದು ಇದಕ್ಕಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಮತ್ತು ಈ ಒಂದು ಶೋರೂಮ್ ಮಾಡಿರೋದ್ರಿಂದ ಅಭಿವೃದ್ಧಿ ಆಗಲಿ, ಮತ್ತು ಅವರಿಗೆ ಈಗ ತಾನೇ ಬಂದಂಥ ನಮ್ಮ ಇದೇ ನಮ್ಮ ತಾಲೂಕಿನ ಹಿರಿಯರು, ಮತ್ತು ರಾಜ್ಯದ ಹಿರಿಯ ನಾಯಕರು, ಮತ್ತು ಸಾರಿಗೆ ಸಚಿವರು ಆಗಿರ್ತಕ್ಕಂಥ ರಾಮಲಿಂಗಡ್ಡೆ ಸಾಹೇಬರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅವರಿಗೂ ಸಹ ಸ್ವಾಗತಿಸುತ್ತಾ ಈ ಒಂದು ಶೋರೂಮ್ ಓಪನ್ ಮಾಡಿರೋದ್ರಿಂದ ಹೆಚ್ಚಿಗೆ ವ್ಯಾಪಾರ ಆಗಲಿ, ಆ ಮಲೆ ಮಹದೇಶ್ವರ ಕರುಣೆ ತೋರಲಿ, ಈ ಹೆಚ್ಚಿನ ವ್ಯಾಪಾರ ಆಗಿ ಎಲ್ಲರೂ ನಾವು ಅವರಿಗೆ ಸಹಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಕುಮಾರ್ ಸುಪ್ರೀಂ ಎಲೆಕ್ಟ್ರಿಕಲ್ ಮೋಟಾರ್ಸು, ಇ ವಿ ಎಲೆಕ್ಟ್ರಿಕಲ್ ಮೋಟಾರು, ಬಿ ಎಂ ರಾಜೇಂದ್ರ ಅಂತ. ನಮ್ಮ ಹೆಸರು ನಾಗಭೂಷಣ್ ಅಂತ. ಸರ್, ನಮಗಿಲ್ಲಿ ಬಂದು ಫುಲ್ಲು ಇ ವಿ ವೆಹಿಕಲ್ಸ್ ಸರ್, ಎಲ್ಲ ಕಂಪನಿ ಬಂದು ಕೊಮಾಕಿ, ಜಾಪಾನ್ ಮೇಡು, ಜಾಪನೀಸ್ ಮೇಡ್ ಕಂಪನಿ ಇದು. ಬಂದು ನಾವಿಲ್ಲಿ ಓಪನ್ ಮಾಡಿರೋದು ಇವತ್ತು. ಆ್ಯಕ್ಚುಲಿ ನಮಗೆ ಏನಾಗುತ್ತೆ ಅಂದರೆ 80 ಕಿಲೋಮೀಟರಿಂದ ಸ್ಟಾರ್ಟಿಂಗ್ ರೇಂಜ್ ಸಿಗುತ್ತೆ ಸರ್. ಅಪ್ ಟು ನಿಮಗೆ 200 ಇಲ್ಲ 300 ಕಿಲೋಮೀಟರ್ಸ್ವರೆಗೂ ರೇಂಜ್ ಸಿಗುತ್ತೆ. ನಮ್ಮ ಹತ್ರ ಪ್ರೈಸಸ್ ಬಂದು 80,000 ಇಂದ up to 210,000 ಸಿಗುತ್ತೆ ಸರ್ ವೆಹಿಕಲ್ಸ್. ಈ ಗಡಿಗೂ ಬೇರೆ ಗಡಿಗೂ ವ್ಯತ್ಯಾಸ ಏನಂತಂದ್ರೆ, ಇದರಲ್ಲಿ ಬಂದು ಬ್ಯಾಟ್ರಿಗೆ ಫಸ್ಟ್ ಆಫ್ ಆಲ್ ಸೇಫ್ಟಿ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಇನ್ ಕೇಸ್ ಏನಾದರೂ ಫೈರ್ ಆಗೋ ಚಾನ್ಸಸ್ ಇದ್ರೆ ಜಸ್ಟ್ ಸ್ಮೋಕ್ ಬರುತ್ತೆ ಅಷ್ಟೇ, ಬೆಂಕಿ ಹತ್ಕೊಳ್ಳೋದಿಲ್ಲ. ಇದರಲ್ಲಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇಲ್ಲ, 99.9% ಇಲ್ಲ ಸರ್ ಬ್ಲಾಸ್ಟ್ ಆಗೋ ಚಾನ್ಸಸ್. ಹೌದು ಸರ್, ಅದಕ್ಕೋಸ್ಕರನೇ ಅಂತಾನೆ ಇದಕ್ಕೆ ಸೇಫ್ಟಿ ಮಾಡಿದ್ದಾರೆ ಸರ್, ಫುಲ್ಲಿ ಸೇಫ್ಟಿ ಮಾಡಿದ್ದಾರೆ. 3 ಲೇಯರ್ ಪ್ಯಾಕಿಂಗ್ ಬರುತ್ತೆ ನಿಮಗೆ, ಮತ್ತೆ ಬ್ಯಾಟ್ರಿ ಒಳಗಡೆ ವಾಟರ್ ಕಂಟೆಂಟ್ ಇರುತ್ತೆ ಸರ್. ಇನ್ನೊಂದು, ನಿಮಗೆ ಇದು ಫೈರ್ ಆಗೋ ಚಾನ್ಸಸ್ ಇರೋದೇ ಇಲ್ಲ ನಿಮಗೆ ಆಕ್ಚುಲಿ. ಅಂದರೆ ಈಗ ಸಪೋಸ್ ಈಗ ಎಲ್ಲಾದರೂ ಹೋಗ್ತಾ ಇರ್ತಾರೆ, ರನ್ನಿಂಗಲ್ಲಿ ಬ್ಯಾಟ್ರಿ ಸ್ವಲ್ಪ ಹೀಟ್ ಬರುತ್ತೆ, ಅಂಥ ಟೈಮಲ್ಲಿ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಇದು ಬಂದು ನಿಮಗೆ ಒಂದೇ 1% ಹೀಟ್ ಬರೋದಿಲ್ಲ ಬ್ಯಾಟ್ರಿ. ಬೇರೆ ವೆಹಿಕಲ್ಗೂ ನಮಗೆ ಡಿಫ್ರೆನ್ಸ್ ಏನು ಅಂತಂದರೆ, ಇದು ಬಂದು ಈಗ ಸಪೋಸ್ ಈಗ ಬೇರೆ ಕಂಪ್ನಿಯವರು ಇರ್ತಾರೆ, ಅವ್ರಿಗೆ ನಮಗೆ ಪ್ರೈಸಸ್ ಕಂಪೇರ್ ಮಾಡಿದರೆ ಅವ್ರಿಗಿಂತ ಕಡಿಮೆನೆ ಬರುತ್ತೆ ನಮ್ಮದು ಪ್ರೈಸಸ್ ಎಲ್ಲ. ಕ್ವಾಲಿಟಿ ಬರುತ್ತೆ, ಮತ್ತು ಪೈಪ್ ಎಲ್ಲ ಫೈಬರ್ ಬಾಡಿನೇ ಬರುತ್ತೆ, ಬಟ್ ಸ್ಟ್ರೆಂತ್ ಇರುತ್ತೆ ಸರ್ ಎಲ್ಲ. ನಾವೀಗ ಕಸ್ಟಮರ್ಗೆ ಒಳ್ಳೆ ಗಾಡಿ ಕೊಡಬೇಕು, ಕಸ್ಟಮರ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಫಸ್ಟ್ ಆಫ್ ಆಲ್ ಅಂತ ಹೇಳಿಬಿಟ್ಟು ನಾವು ಇದನ್ನು ಕಂಪ್ನಿಯ ಈಗ ತಂದಿದ್ದೀವಿ ಸರ್. ಈಗ ನಮ್ದು ಈಗ ಆಲ್ರೆಡಿ ನಮ್ಮದೇ ಶೋರೂಮ್ ಒಂದು ಸರ್ಜಾಪುರದಲ್ಲಿದೆ ಸರ್, ಅರೌಂಡ್ ನಮ್ದು 1.5 ವರ್ಷ ಆಗಿದೆ ಓಪನ್ ಮಾಡಿ. ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ನಮಗೆ, ಅದಕ್ಕಂತಾನೆ ನಾವು ಇಲ್ಲಿ ಓಪನ್ ಮಾಡ್ತಿರೋದು ಸೆಕೆಂಡ್ ಶೋರೂಮ್. ಈಗ ಸರ್ವಿಸ್ ನಮ್ದು ಏನೇ ಸರ್ವಿಸ್ ಬಂದರೂ 1 ಡೇಲ್ ಸರ್ವಿಸ್ ಮಾಡ್ಕೊಡ್ತೀವಿ ಸರ್, 1 ಡೇಲ್ ಸರ್ವಿಸ್ ಮಾಡ್ಕೊಡ್ತೀವಿ ಸರ್ ಏನೇ ಸರ್ವಿಸ್ ಬಂದರೂ. ಇನ್ ಕೇಸು ನಮ್ದು 3 ಇಯರ್ಸ್ ವಾರಂಟಿ ಇರುತ್ತೆ ಸರ್, ಇನ್ ಕೇಸು 2 ಇಯರ್ಸ್ ಒಳಗಡೆ ಬ್ಯಾಟ್ರಿ ಹೋಯಿತು ಅಂತಂದರೆ, ವಿತಿನ್ ಈಗ ಗಾಡಿ ತೊಗೊಂಡು ಬರ್ತಾರೆ ಶೋರೂಮ್ಗೆ ಅಂದರೆ ವಿತಿನ್ 1 ಅವರಲ್ಲಿ ಬ್ಯಾಟ್ರಿ ರಿಪ್ಲೇಸ್ ಕೊಡ್ತೀವಿ ಸರ್. ಹೌದು ಸರ್, ಎಲ್ಲರೂ ಬಂದು ನೀವು ಪರ್ಚೇಸ್ ಮಾಡ್ಬೋದು, ನಮಗೂ ಬಂದು ಒಂದು ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ಸರ್.